ಬೊಮ್ಮಾಯಿ ಸೋಲ್ಸೋಕೆ ಕಾಂಗ್ರೆಸ್ ಪ್ಲಾನ್ ಬಿ ಮಾಜಿ ಸಂಸದ ಮಾಜಿ ಶಾಸಕ ಮಂಜುನಾಥ್ ಕುನ್ನೂರ್ ಕಾಂಗ್ರೆಸ್ ಸೇರ್ಪಡೆ ವಿನಯ್ ಕುಲಕರ್ಣಿ ಕುನ್ನೂರ್ ಜೊತೆ ಪಂಚಮಸಾಲಿ ಕೆಡ್ಡಾರಡಿನ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶ್ ವಿಶ್ವ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಸಿಎಂ ಬಸರಾಜ್ ಬೊಮ್ಮಾಯಿಗೆ ದೊಡ್ಡ ಶಾಕ್ ಅಂತ ಹೇಳ್ಬೋದು ಮಂಜುನಾಥ್ ಕುನ್ನೂರು ಅವ್ರ ಮಗ ರಾಜು ಕುನ್ನೂರು ಇಬ್ಬರು ಕೂಡ ಬಿ ಜೆ ಪಿಯಲ್ಲಿದ್ದರು ಕಾಂಗ್ರೆಸ್ ಜಾಯಿನ್ ಆಗಿದ್ದಾರೆ ಶಿಗ್ಗಾವಿ ಕ್ಷೇತ್ರದವರು ಇವರು ಮಂಜುನಾಥ್ ಕುನ್ನೂರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕು ಎರಡು ಬಾರಿ ಶಾಸಕರಾಗಿದ್ದರು ಕಾಂಗ್ರೆಸ್ನಿಂದ ಅದಾದ ನಂತರ ಒಮ್ಮೆ ಬಿ ಜೆ ಪಿಯಿಂದ ಎಂ ಪಿ ಆಗಿದ್ದರು ಧಾರವಾಡ ಕ್ಷೇತ್ರದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಅದಾದ ನಂತರ ಅವರು ಕಾಂಗ್ರೆಸ್ಗೆ ಮತ್ತೆ ಬರ್ತಾರೆ ಸೋಲ್ತಾರೆ ಎಮ್ ಪಿ ಎಲೆಕ್ಷನ್ಗೆ ಮತ್ತು ಬಸವರಾಜ್ ಬೊಮ್ಮಾಯಿ ಅವರಿಗೆ ಒಂದು ರೀತಿ ಭಯ ಶುರುವಾಗುತ್ತೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಗೆ ಅವಾಗ ಬಸವರಾಜ ಬೊಮ್ಮಾಯಿ ಅವರೇ ಕರೆದು ಮಾತಾಡಿಸಿ ಅಪ್ಪ ಮಕ್ಕಳಿಬ್ಬರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಾರೆ ಬಿ ಜೆ ಪಿಗೆ ನಿಗಮ ಮಂಡಳಿನೋ ಎಮ್ ಎಲ್ ಸಿ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ಸೇರಿಸ್ಕೊಳ್ತಾರೆ ಪಂಚಮಸಾಲಿಯ ನಾಯಕರು ಮಂಜುನಾಥ ಕುನ್ನೂರು ಸೊ ಯಾವುದೇ ರೀತಿಯ ಭರವಸೆ ಈಡೇರಿಸಿಲ್ಲ ಅನ್ನೋ ಕಾರಣಕ್ಕಾಗಿ ರೊಚ್ಚಿಗೆದ್ದು ಈಗ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಲಾಸ್ಟ್ ಟೈಮ್ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಮತಗಳ ಚಿಲ್ಲರೆಯಿಂದ ಗೆದ್ದಿದ್ರು ಯಾರು ಬಸರಾಜ್ ಬೊಮ್ಮಾಯಿ ಈಗ ಪ್ಲಾನ್ ಎ ಪ್ಲಾನ್ ಬಿ ಎರಡು ಪ್ಲಾ ಎರಡು ಪ್ಲಾನ್ ಕಾಂಗ್ರೆಸ್ ಇಡುದು ಒಂದು ವಿನಯ್ ಕುಲ್ಕರ್ಣಿ ಹೋಗಪ್ಪ ನಿಂತ್ಕೋ ಎಲೆಕ್ಷನ್ಗೆ ಅಂತ ಹೇಳೋದಲ್ಲಿ ಇಲ್ಲ ನಾನು ಧಾರವಾಡದಲ್ಲಿ ಹೇಳ್ತೀನಿ ಅಲ್ಲೇ ಸಪೋರ್ಟ್ ಮಾಡ್ತೀನಿ ವೈಫ್ಗೆ ಅಂತ ಆದ್ರೆ ಅವರು ಪಂಚಮಸಾಲಿ ಸೊ ಪ್ಲಾನ್ ಬಿ ಮಂಜುನಾಥ್ ಕುನ್ನೂರ್ ಅಥವಾ ಮಗ ರಾಜು ಕುನ್ನೂರ್ ಇದು ಕಾಂಗ್ರೆಸ್ಗೆ ಲಾಭ ಇದೆ ಹೇಗೆ ಅಂತಂದ್ರೆ ಬೊಮ್ಮಾಯಿ ಗೆಲ್ತಾ ಇದ್ದಿದ್ದೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ಇಲ್ಲ ಒಂಬತ್ತು ಸಾವಿರ ಚಲರ ಹೆಂಗೆಲ್ಲ ಒಂದು ಐದು ಸಾವಿರ ಓಟ್ ಕಿತ್ತರೆ ಸಾಕಾಗಿರೋದು ಈ ಪಂಚಮಸಾಲಿ ವಿಚಾರದಲ್ಲಿ ಇನ್ನೂ ಕೂಡ ಒಂದಷ್ಟು ನೆಮ್ಮದಿ ಬಂದಿಲ್ಲ ಜನಕ್ಕೆ ಅಂದ್ರೆ ಅಲ್ಲಿ ಹೋರಾಟಕಾರೆ ವಿನಯ್ ಕುಲಕರ್ಣಿ ಅನ್ಯಾಯವಾಗಿ ಅವ್ರನ್ನ ಜೈಲಿಗೆ ಕಳಿಸ್ಬಿಟ್ರು ಬಿಜೆಪಿಯವ್ರೆ ಷಡ್ಯಂತ್ರ ಮಾಡಿ ಅಂತ ಒಂದು ಚರ್ಚೆ ಅಲ್ಲಿ ಈಗ ಇವ್ರು ಬರೋದ್ರಿಂದ ಯಾರು ಲಿಂಗಾಯತ ಸಮುದಾಯದ ಓಟು ಪಂಚಮಸಾಲಿ ಓಟ್ ಕಾಂಗ್ರೆಸ್ ಬೆಳಿತೀವಿ ವಿನಯ್ ಕುಲಕರ್ಣಿಗೆ ಅಲ್ಪಸಂಖ್ಯಾತರು ಹೆಂಗಿದ್ರು ಓಟ್ ಹಾಕಿ ಹಾಕ್ತಾರೆ ಅವ್ರು ಫಿಕ್ಸ್ ಅವ್ರೇನು ಬಿಜೆಪಿ ಓಟ್ ಹಾಕಲ್ಲ ಅಲ್ಪಸಂಖ್ಯಾತರು ಸೊ ಹಾಗೆ ಇವ್ರು ಗೆಲ್ಲಬಹುದು ಬೊಮ್ಮಾಯಿ ಪದೇ ಪದೇ ಸಿದ್ದರಾಮಯ್ಯನೂ ಡಿ ಕೆನೋ ದಮ್ಮು ತಾಕತ್ತು ದಮ್ಮು ತಾಕತ್ತು ಅಂತಿದ್ಯಾರಲ್ಲ ಬಾಗರವ್ರು ದಮ್ಮು ತಾಕತ್ ತೋರಿಸಿ ಅಂತ ಕರ್ಕಂಬಂದು ಕೂರ್ಸೋ ಎರಡನೇದು ಮಂಜುನಾಥ್ ಕುನ್ನೂ ಅವ್ರಿಗೆ ಕರ್ಕ ಬಂದಿರೋ ಕಣ ಅವ್ರ ಮಗ ಎಲ್ಲ ಬಂದಿದ್ದಾರೆ ರಾಜು ಎಲ್ಲ ಬಂದಿದ್ದಾರೆ ಟಿಕೆಟ್ ಒಬ್ರು ಕೊಡ್ತಾರೆ ಕೊಟ್ಟು ನೆಕ್ಸ್ಟ್ ಜೋಶಿ ಮಕಡೆ ಮಲಿಸಬೇಕು ಅನ್ನೋ ತೀರ್ಮಾನ ಇದೆ ಲೋಕಸಭೆ ಚುನಾವಣೆಯಲ್ಲಿ ಸೊ ಹಾಗಾಗಿ ಕಾಂಗ್ರೆಸ್ ಎಲ್ಲಾ ರೀತಿಯಲ್ಲೂ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಶಿಗ್ಗಾವಿನಲ್ಲಿ ಬೊಮ್ಮಾಯಿಯವರ ಶಿಕಾರಿ ಆಗುತ್ತೆ ಈಗ ಹೆಚ್ಚು ಕಮ್ಮಿ ಅಂತಿಲ್ಲ ಈಜಿ ಟಾಸ್ಕ್ ಅಲ್ಲಿ ನಮ್ಮ ಕರ್ನಾಟಕ ಟಿವಿ ಸರ್ವೆಯಲ್ಲೂ ಕೂಡ ಶಿಗ್ಗಾವಿನಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದೆ ಬಿಜೆಪಿಯ ಸಾರಿ ಮುಖ್ಯಮಂತ್ರಿ ಬೊಮ್ಮಾಯಿ ಹಿನ್ನಡೆ ಇದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮತ್ತಷ್ಟು ಕಠಿಣ ಒಂದ್ ಹತ್ತರಿಂದ ಹದಿನೈದು ಸಾವಿರ ಹಿನ್ನಡೆ ಇದೆ ಬೊಮ್ಮಾಯಿ ಅವರಿಗೆ ರಾಜಕುನ್ನೂರು ಮತ್ತೆ ಮಂಜನಾ ಕುನೂರ್ ಸೇರ್ಪಡೆ ಇಲ್ಲ ಈ ಕ್ಷಣಕ್ಕೆ ಮತ್ತಷ್ಟು ಕಾಂಗ್ರೆಸ್ಗೆ ಬಲ ಜಾಸ್ತಿ ಆಗಿದೆ ಬಿಜೆಪಿಗೆ ಭಾರಿ ಬಲ ಕುಗ್ಗಿದೆ ಬೊಮ್ಮಾಯಿ ಹಾದಿ ಸುಗಮ ಅಲ್ಲ ದುರ್ಗಮ ಕಠಿಣ ಎಲ್ಲವೂ ಒಟ್ಟಿನಲ್ಲಿ ಹಾವೇರಿ ಮತ್ತೆ ಧಾರವಾಡ ಭಾಗದಲ್ಲಿ ಒಂದ್ ರೀತಿ ಬಿಜೆಪಿ ಹಿರಿಯ ನಾಯಕರನ್ನ ಕಟ್ಟಿ ಹಾಕುವಂತ ಪ್ಲಾನ್ ಇದು ಒಂದ್ ಕಡೆ ಪ್ರಹ್ಲಾದ್ ಜೋಶಿ ಈ ಕಡೆ ಬಸವರಾಜ್ ಬೊಮ್ಮಾಯಿ 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 ಏಕೆಂದ್ರೆ ಇದು ಬೊಮ್ಮಾಯಿ ಬಸವರಾಜ ಸಾರಿ ಜೋಶಿ ಅವರ ಕೃಪಾಪೋಷಿತ ನಾಟಕ ಮಂಡಳಿ ರೀತಿ ಆ್ಯಕ್ಟ್ ಮಾಡ್ತಾವ್ರೆ ಹ್ಞೂ ಇಬ್ಬರೂ ಎಡೆಮುರಿ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಬಹುತೇಕ ಇದು ಯಶಸ್ವಿ ಆಗಲು ಆಗಬಹುದು ಆಗಬಹುದು ಡೆಫಿಟ್ಲಿ ಎಸ್ ನೋಣ ಪ್ರಶ್ನೆ ಎಸ್ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ಬೊಮ್ಮಾಯಿ ಮತ್ತೆ ಶಾಸಕರಾಗಬೇಕಾ ನಿಮ್ಮ ಕ್ಷೇತ್ರಕ್ಕೆ ಅಥವಾ ವಿನಯ್ ಕುಲಕರ್ಣಿ ಮಂಜುನಾಥ್ ಕುನ್ನೂರು ಯಾರು ಯಾರಾಗಬೇಕು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಇವ್ರನ್ನ ಬಿಟ್ಟು ಬೇರೆ ಯಾರು ಇದ್ದಾರಾ ಅವ್ರ ಹೆಸರನ್ನ ಕಮೆಂಟ್ ಮಾಡಿ ಜೊತೆಗೆ ನೆಕ್ಸ್ಟ್ ಯಾವ ಗೌರ್ಮೆಂಟ್ ಬರಬೇಕು ಯಾರು ಸಿ ಎಂ ಆದರೆ ಒಳ್ಳೆಯದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರು ಗೋಟ್ ನಿಮ್ಮಲ್ಲಿ ಯಾರು ಎಮ್ ಎಲ್ ಎ ಕೆಲಸ ಮಾಡ್ತಾರೋ ಅವ್ರಿಗೆ ಆಯ್ಕೆ ಮಾಡಿ ಜಾತಿ ಧರ್ಮ ಮತ ಪಕ್ಷ ಎಲ್ಲವನ್ನು ಬಿಡಿ ಯೋಗ್ಯ ಅಭ್ಯರ್ಥಿನ ಆಯ್ಕೆ ಮಾಡಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ